ಒಂದೆಡೆ ಭೋರ್ಗರೆವ ಕಡಲು, ಮತ್ತೊಂದೆಡೆ ಬಳುಕುತ್ತ ಹರಿವ ನದಿ. ಆವರಿಸಿಕೊಂಡ ತೆಂಗು ಕಂಗುಗಳ ತೋಟಗಳ ಹಸಿರಿನ ನಡುವೆ ಕುಂದಾಪುರ, ಶ್ರೀಕೃಷ್ಣನ ನೆಲೆವೀಡಾದ ಉಡುಪಿ ಜಿಲ್ಲೆಯ ಉತ್ತರ ಗಡಿ. ಕುಂದಾಪುರದ ಭಾಷೆಯೇ ಕೇಂಬುಕೆ ಚಂದು. ಕುಂದಾಪುರಕ್ಕೆ ಅದರದ್ದೇ ವಿಶೇಷ ಆಡುಗನ್ನಡವಿದೆ. ಇಲ್ಲಿಯ ಜನ ಅಪ್ಪಟ ಕನ್ನಡಿಗರು. ಕನ್ನಡ ನಾಡು ಹೆಮ್ಮೆ ಪಡುವ ಡಾಕ್ಟರ್ ಶಿವರಾಮ ಕಾರಂತ, ಗೋಪಾಲಕೃಷ್ಣ ಅಡಿಗರು ಕಲಿತದ್ದು ಇಲ್ಲೇ. ಒಟ್ಟಾರೆ ಭಾಷಿಕವಾಗಿ ಜೀವನ ಕ್ರಮದಲ್ಲೂ ವೈಶಿಷ್ಟ್ಯ ಮೆರೆದ ಊರು ಈ ಕುಂದಾಪುರ. ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇವಿಯ ಪ್ರಭಾವಳಿ. ಈ ಕಡಲ ತಡಿಯ ನಾಡಿನಲ್ಲಿ ಬೆಂಗಳೂರು ದೂರದರ್ಶನ ಮಧುರ ಮಧುರವಿ ಮಂಜುಳಗಾನದ ಆಯ್ಕೆಯನ್ನ ಆರಂಭಿಸಿದಾಗ ಅತ್ಯುತ್ಸಾಹದ ಪ್ರತಿಕ್ರಿಯೆ ಎಲ್ಲರಿಂದ ಬಂತು. ಕುಂದಾಪುರದ ಆವರಣ ಕಲಾವಿದರಿಂದ, ನೃತ್ಯಪಟುಗಳಿಂದ ಹಾಗೂ ಗಾಯಕರಿಂದ ಅಂದು ಕಿಕ್ಕಿರಿದು ತುಂಬಿತ್ತು. ಒಟ್ಟು 250 ಗಾಯಕರು, 15-20 ನೃತ್ಯ ತಂಡಗಳು ಭಾಗವಹಿಸಿದ್ದು ಈ ಕಾರ್ಯಕ್ರಮದ ಜನಪ್ರಿಯತೆಗೆ ಸಾಕ್ಷಿ. ಕಾರ್ಯಕ್ರಮ ನಿರ್ಮಾಪಕರಾದ ಶ್ರೀ ಎಲ್ ಜಿ ಶಿವಕುಮಾರ್ ತಮ್ಮ ಜೀವಿತಾವಧಿಯಲ್ಲಿ ಕೊನೆಯದಾಗಿ ನಿರ್ಮಿಸಿದ ಮಧುರ ಮಧುರವಿ ಮಂಜುಳಗಾನ ಕಾರ್ಯಕ್ರಮ ಇದಾಗಿದೆ. ಪ್ರಿಯ ವೀಕ್ಷಕ ಬಂಧುಗಳೇ, ತಮ್ಮ ಈ ಮಧುರ ಮಧುರವಿ ಮಂಜುಳಗಾನ ಕಾರ್ಯಕ್ರಮವನ್ನು ಜನಪ್ರಿಯಗೊಳಿಸಲು ದೀಕ್ಷಾಬದ್ಧನಾಗಿ ಶ್ರಮಿಸಿದಂತಹ ನಮ್ಮ ಸಹೋದ್ಯೋಗಿ ಶ್ರೀ ಎಲ್ ಜಿ ಶಿವಕುಮಾರ್ ಇಂದು ನಮ್ಮೊಂದಿಗಿಲ್ಲ. ಕುಂದಾಪುರದಲ್ಲಿ ಆಯೋಜಿಸಿದಂತಹ ಈ ಸಂಚಿಕೆಗಳು ಇವರ ಕೊನೆಯ ಕಾರ್ಯಕ್ರಮ. ಮೂಲತಃ ಗ್ರಾಮೀಣ ಹಾಗೂ ರಂಗಭೂಮಿ ಹಿನ್ನೆಲೆಯಿಂದ ಬಂದ ಇವರು ಈ ಎಲ್ಲ ಅನುಭವವನ್ನು ಸಮರ್ಥವಾಗಿ ಬಳಸಿಕೊಂಡು ಅತ್ಯುತ್ತಮ ಕಾರ್ಯಕ್ರಮಗಳನ್ನು ನಿರ್ಮಿಸಿದವರು. ಬೆಳಗು ಕಾರ್ಯಕ್ರಮವನ್ನು ತಮ್ಮ ಕಲ್ಪನೆಯ ಮೂಸೆಯಿಂದ ಆರಂಭಿಸಿ ಆ ಕಾರ್ಯಕ್ರಮವನ್ನು ಎಡಬಿಡದೆ ಪೂರೈಸಿದ ಬೆಳಗು ಭೀಷ್ಮ ನಮ್ಮ ಆತ್ಮೀಯ ಸಹೋದ್ಯೋಗಿ ಶ್ರೀ ಎಲ್ ಜಿ ಶಿವಕುಮಾರ್. ಅವರ ಆತ್ಮ ಪರಮಾತ್ಮನ ಸಖ್ಯದಲ್ಲಿ ಶಾಂತವಾಗಿರಲೆಂದು ಈ ಸಂಚಿಕೆಗಳನ್ನು ಅವರಿಗೆ ನಮ್ರತೆಯಿಂದ ಅರ್ಪಿಸುತ್ತಿದ್ದೇವೆ. ಶ್ರೀಮತಿ ವೈದೇಹಿ, ಖ್ಯಾತ ಸಾಹಿತಿಗಳು ಇದೀಗ ತಮ್ಮ ಅನಿಸಿಕೆಯನ್ನು ಈ ವೇದಿಕೆಯಲ್ಲಿ ಹಂಚಿಕೊಳ್ಳಲಿದ್ದಾರೆ ನಿಮ್ಮೊಂದಿಗೆ. ದೂರದರ್ಶನ ನಮ್ಮದು ಅಂತ ಆಗಬೇಕಾದ್ರೆ ಅದು ನಮ್ಮ ಹತ್ರ ಬರಬೇಕು, ಜನರ ಹತ್ರ ಬರಬೇಕು. ಈಗ ದೂರದರ್ಶನ, ಆಕಾಶವಾಣಿ ಇವೆಲ್ಲವೂ ಇದನ್ನು ಶುರು ಮಾಡಿದ್ದಾರೆ. ನಮ್ಮ ಮಹೇಶ್ ಜೋಶಿಯವರ ಪರಿಕಲ್ಪನೆ ಅದ್ಭುತವಾಗಿದೆ. ಜೋಶಿಯವರೇ, ನೀವು 2-4 ವರ್ಷದ ಕೆಳಗೆ ಶುರು ಮಾಡಿದಾಗ ನಾನು ಖಂಡಿತ ಎಣಿಸಿರಲಿಲ್ಲ ಇದು ಇಷ್ಟು ದಿವಸ ಇಷ್ಟು ರೀತಿಯಲ್ಲಿ ಮುಂದುವರಿತದೆ, ಇದು ಅಖಿಲ ಕರ್ನಾಟಕದಲ್ಲಿ ಪರ್ಯಟನ ಮಾಡುತ್ತೆ ಅಂತ. ಪ್ರಯತ್ನ ಮಾಡ್ತಾ ಮಾಡ್ತಾ ನಮ್ಮೂರಿಗೂ ಬಂದಿದೆ, ಕುಂದಾಪುರಕ್ಕೂ ಬಂದಿದೆ. ಕುಂದಾಪುರ ಎಂಥ ಊರಂತ ನಿಮ್ಗೆ ಗೊತ್ತಿಲ್ಲ, 4 ದಿವಸ ಇಲ್ಲಿರಿ, ನಿಮ್ಗೆ ಗೊತ್ತಾಗತ್ತೆ. ಇಲ್ಲಿನ ಕಡಲು, ಇಲ್ಲಿನ ನದಿ, ಇಲ್ಲಿನ ಗಾಳಿ, ಗಾಳಿ ಮರ ಎಲ್ಲ ಸಹ ಒಂದು ಲಯ ಇದೆ, ಲಯ ಅದು ಅಂತರ್ಗತವಾದ ಲಯದಲ್ಲಿ ಈ ಊರು ಬದುಕಿದೆ. ಆದ್ದರಿಂದ ನಾನು, ಅವರು ಸ್ವಾಮಿಗಳು ಹೇಳ್ತಾ ಇದ್ರು ಯಕ್ಷಗಾನದಲ್ಲಿ ಯಕ್ಷಗಾನ ನಮಗೆ ಇದು ಕಳಿಸ್ತಂತ, ನಾವು ಮನೆಯೊಳಗಿರುವ ಹೆಣ್ಮಕ್ಕಳಿಗೆ ಕನ್ನಡದ ಸೆಳೆದದ್ದೇ ಚಲನಚಿತ್ರ ಗೀತೆಗಳು. ನನ್ನ ಪೀಳಿಗೆ, ನನ್ನ ಪೀಳಿಗೆ ಇದರಲ್ಲಿ ಬಂದದ್ದೇ. ಆವಾಗ ಬರುತ್ತಿದ್ದ ನೀವೆಲ್ಲ ಹಾಡಿಸ್ತಾ ಇದ್ದೀರಲ್ಲ, ಮೈ ಜುಮ್ ಅನ್ನಿಸುವಂಥ, ಮನಸ್ಸಿನೊಳಗೆ ತರಂಗಗಳನ್ನು ಎಳಿಸುವಂಥ ಒಳ್ಳೊಳ್ಳೆ ಹಾಡುಗಳನ್ನು ನೀವು ಇಷ್ಟು ಜನ ಆಯ್ದು ನಿಮ್ಗೆ ಕೊಡ್ತಾ ಇದ್ದೀರಿ. ಇವೆಲ್ಲ ಪದಗಳು ಹಾಡುವಾಗ ನಮ್ಮ ಮನಸ್ಸಲ್ಲೂ ಆ ಪದಗಳು ಬರ್ತಾ ಇರ್ತವೆ. ಯಾಕೆಂದರೆ ನಾವು ಸಣ್ಣದಿಂದಲೂ ಕೇಳಿ ಕೇಳಿ ಇದರೊಟ್ಟಿಗೆ ಬೆಳ್ಕೊಂಡು ಬಂದವರು ನಾವೆಲ್ಲರೂ ಸಹ, ಎಲ್ಲರೂ ಸಹ. ಆದ್ರಿಂದ ಆ ಹಾಡುಗಳು ನಮ್ಮಲ್ಲಿ ಮಾರ್ಗನೆ ಕೊಡ್ತವೆ. ಆ ಮಾರ್ಗನೆ ಕೊಡುವಂಥ ಒಂದು ಮನಸ್ಸು ಹಸಿಗೊಳಿಸುವಂಥ ಇವತ್ತು ಇದೇ ಆಗಬೇಕಾದ ಪ್ರಜಾಪ್ರಭುತ್ವದಲ್ಲಿ ಏನಾಗಬೇಕು, ದೂರದರ್ಶನ ಹತ್ತಿರ ಬರಬೇಕು. ಒಂದು ಇನ್ನೊಂದು, ಇವತ್ತಿನ ನಾವು ಇದರಲ್ಲಿ ನಮ್ಮ ಮನಸ್ಸು ಒಣಗ್ತಾ ಇದೆ, ಪಸೆ ಹೋಗ್ತಾ ಇದೆ.
ಮನುಷ್ಯ ಸ್ಪಂದನಶೀಲತೆ ಒಣಗ್ತಾ ಇದೆ, ಎಲ್ಲವೂ ಯಾವುದೋ ಒಂದ್ರ ಕಡೆ ಧಾವಂತದಿಂದ ಹೋಗ್ತಾ ಇರುವಾಗ ಈ ಕಾರ್ಯಕ್ರಮ ಮನಸ್ಸನ್ನು ಹಸಿಗೊಳಿಸ್ತಾ ಇದೆ, ಮನಸ್ಸಲ್ಲಿ ಸ್ಪಂದನಶೀಲತೆಯನ್ನು ಹೆಚ್ಚಿಸ್ತಾ ಇದೆ. ನಾನು ಅದಕ್ಕೋಸ್ಕರ ನಿಮ್ಮ ಮಹೇಶ್ ಜೋಶಿಯವರು, ನಮ್ಮ ಮಹೇಶ್ ಜೋಶಿಯವರನ್ನು, ದೂರದರ್ಶನವನ್ನು, ಆಕಾಶವಾಣಿಯನ್ನು ನೀವು ಒಳ್ಳೆ ಕೆಲಸ ಮಾಡಿದರೆ ಎಲ್ಲರೂ ಹೇಗೆ ಜೊತೆಗೂಡ್ತಾರೆ ಅನ್ನೋದಕ್ಕೆ ಇವತ್ತು ನಮ್ಮ ಸಂಯೋಜನೆ ನಿಮ್ಮ ಒಟ್ಟಿಗೆ ಕೂಡಿದವರೇ ಸಾಕ್ಷಿ ಮಹೇಶ್ ಜೋಶಿಯವರು. ಒಂದು ಒಳ್ಳೆ ಕೆಲಸ ಮಾಡಿ ಇವತ್ತು ನಮಗೆ ಬೇಕಾದದ್ದು ಅದೇ ಈ ದೇಶದಲ್ಲಿ ಒಳ್ಳೆ ಕೆಲಸ ಮಾಡಿ ನಾವೆಲ್ಲ ನಿಮ್ಮ ಜೊತೆ ಇದ್ದೀವಿ ಅಂತ. ನಮ್ಮ ಹತ್ರ ಬನ್ನಿ, ಎಷ್ಟು ಪ್ರತಿಭೆಗಳು ಇವತ್ತು ಅಲ್ಲಿ ವೇಷಭೂಷಣ ಹಾಕೊಂಡು ಹೀಗೆ ಹೋಗ್ತಾರೆ, ನನಗೆ ಮನಸ್ಸು ತುಂಬಿ ಬಂತು. ಎಲ್ಲರಿಗೂ ದೂರದರ್ಶನ ಮಾಡ್ತೀನಿ ಅಂತ, ದೂರದರ್ಶನ ಬರೀ ಬೆಂಗಳೂರಿನವ್ರಿಗೆ ಮಾತ್ರವ ಅಂತ ನಾವು ಕೇಳ್ತಾ ಇದ್ದೆ ಮುಂಚೆ ಒಂದ್ಸಲ. ಈಗ ಹಾಗಲ್ಲ, ಇಡೀ ಕರ್ನಾಟಕಕ್ಕೆ ಸಂದದ್ದಿದು ನಮ್ಮದಿದ ನಮ್ಮದಾಗಬೇಕಾದ್ರೆ ಇಷ್ಟು ಕೆಲಸ ಆಗಬೇಕು. ಆಮೇಲೆ ಇದು ಜೋಶಿಯವರೇ, ಕೆಲವು ಪದ್ಯ ಉಂಟಲ್ಲ ಅದು ಮರೆಯೋಕ್ಕಾಗಲ್ಲ, ಮರೆಯಲಾಗೋದಿಲ್ಲ, ಸ್ಮರಣೆಯಲ್ಲಿ ನಿಂತ ಪದ್ಯಗಳು ಕೆಲವು ನಿಮಗೆ ಗೊತ್ತಿರ್ಬೋದು. ಜಲಲ ಜಲಲ ಜಲಧಾರೆ ಸಾಗಲಿ ತೇಲಿ ತರಂಗದಳು, ಓಹೋ ಜಗವೇ ತೂಗೆನುತ. ಇಡೀ ಹಾಡಿನ ತರಂಗದಲ್ಲಿ ಆ ಪದ್ಯಗಳು ಹಾಕ್ತವೆ. ಅಯ್ಯೋ ಅದಲ್ಲ ಆಗಲ್ಲ. ಆಮೇಲೆ ಎಷ್ಟು ಇದು ಇವಳು ರಾಜಲಕ್ಷ್ಮಿ ಹಾಡಿದ್ದು, ಸೇವಂತಿಗೆ ಚಂಡಿನಂತ ಮುದ್ದು ಕೋಳಿ, ಎಷ್ಟು ಪದ್ಯ. ಆಮೇಲೆ ನಿಮ್ಮ ಹತ್ರ ಒಂದೇ ಒಂದು ಸಜೆಷನ್ ನಂದು, ನೀವು ಇಷ್ಟರೊಳಗೆ ಮಾಡಿರ್ಬೋದೇನೋ, ನಂಗೆ ಕೆಲವೆಲ್ಲ ತಪ್ಪಿ ಹೋಗಿದೆ. ಜೋಗುಳಗಳು, ಕನ್ನಡ ಚಿತ್ರರಂಗದಲ್ಲಿ ಕಂಡ ಜೋಗುಳಗಳು ಅಷ್ಟು ನಮ್ಮನೆಗೆ ಎಷ್ಟು ಪ್ರಭಾವ ಬೀರಿದೆ ಅಂದರೆ, ನೀವು ನಂಗೆ ಎರಡೇ ನಿಮಿಷ ಕೊಟ್ಟಿರೋದ್ರೆ ಇದನ್ನು ಹೇಳಿ ನಾನು ಮುಗಿಸ್ತಾ ಇದ್ದೀನಿ. ಗುಣಸಾಗರಲ್ಲಿ ಪಂಡ್ರೈ ಬಾಯಿ ಕಾಡಲ್ಲಿ ಒಂದು ಜೋಲಿ ಕಟ್ಟಿ ಮಗುವನ್ನಿಟ್ಟು ತೂಗೋ ಒಂದು ಹಾಡಿದೆ, ಅಲ್ಲಿಂದ ನಮ್ಮ ಕನ್ನಡ ಚಿತ್ರರಂಗದ ಜೋಗುಳ ಸ್ಟಾರ್ಟ್ ಆಗುತ್ತೆ, ಆರಂಭ ಆಗುತ್ತೆ. ಅದು ಏನು, ಜೋ 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 ಚಿನ್ನ ಜೋರನ್ನ ಜೋ ಜೇನು ಕಾರಂಜಿಯೇ ಒಲವಿನ ಚಿಲುಮೆಯೇ ಜೋ ಜೋ ಜೋ. ಇದರಲ್ಲಿ ಕೊನೆಯಲ್ಲಿ ಏನು ಬರುತ್ತೆ ಗೊತ್ತಾ, ನಮ್ಮನ್ನು ಕನ್ನಡಕ್ಕೆ ಎಳೆದ ಬಗ್ಗೆ ಅಂದ ಫಸ್ಟ್ ಸ್ಟಾರ್ಟಿಂಗ್ ಗುಣಸಾಗರಲ್ಲಿ ಎಳೆದಿದ್ದಾರೆ, ಆವಾಗಲೇ ಕನ್ನಡದ ಬಗ್ಗೆ ಅವ್ರು ಮಾತಾಡಿದ್ದಾರೆ. ಕನ್ನಡಾಂಬೆಯ ಹೊನ್ನ ಬಸಿರು ನಿನ್ನ ತವರೂರು, ಪುಣ್ಯ ಕೆಣೆಯೇ ಪುಣ್ಯ ಕೆಣೆಯೇ ತಣ್ಣಗಿರಲಿ ನಿನ್ನ ಬಾಳುಸಿರು. ಇದನ್ನು ನಾವು ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಎಲ್ಲ ಹೇಳಿ ಹೇಳಿ ತೂಗಿದ ಹಾಡಿದ ಜೋಶರಿ ಅಂತ ಹಲವು ಹಾಡುಗಳು, ಜೋಗುಳ ಹಾಡುಗಳು ಕನ್ನಡದ ಚಿತ್ರರಂಗದಲ್ಲಿವೆ. ಇದೊಂದು ಗುಚ್ಛವೇ ಇದೆ, ನೀವು ಅದನ್ನು ನಮಗೆ ಪ್ರೆಸೆಂಟ್ ಮಾಡಿ ನಾವೆಲ್ಲರೂ ಅದನ್ನು ಸಂತೋಷ ಪಡ್ತೀವಿ ಅಂಥೇಳಿ ನನಗೆ ಈ ಅವಕಾಶವನ್ನು ಕೊಟ್ಟಿದ್ದೀರಿ. ತುಂಬ ಸಂತೋಷದಿಂದ ನಮ್ಮ ಕುಂದಾಪುರಕ್ಕೆ ಬಂದಿದ್ದೀರಿ, ನಾವು ಕುಂದಾಪುರದವರಾಗಿ ನಮ್ಗೆ ತುಂಬ ಕೃತಜ್ಞರಾಗಿದ್ದೇವೆ ಅಂಥೇಳಿ ನಮಸ್ಕಾರ. ಸ್ನೇಹಿತರೆ, ನಾವೀಗ ಮತ್ತೊಂದು ದೊರೆ ಭಗವಾನ್ ಅವರ ಚಿತ್ರದ ಸಾಕ್ತಾ ಇದ್ದೀವಿ. ಇದು ತರಾಸು ಅವರ ಕಾದಂಬರಿಯನ್ನು ಆಧಾರವಾಗಿಟ್ಟುಕೊಂಡು 1981 ದೊರೆ ಭಗವಾನ್ ಅವರ ನಿರ್ದೇಶನ ಮಾಡಿದ್ದು. ಚಿತ್ರದ ಹೆಸರು ಗಾಳಿ ಮಾತು. ಇಲ್ಲಿ ತನ್ನ ಪ್ರಿಯಕರನನ್ನು ಸೂರ್ಯನ ಮೂಲಕ ಅವಳು ಕಾಣಲಿಕ್ಕೆ ಪ್ರಯತ್ನ ಮಾಡ್ತಾಳೆ. ಅಲ್ಲಿ ಪ್ರಿಯಕರ ಆಡಿಟೋರಿಯಮಲ್ಲಿ ಹಾಡು ಹೇಳಬೇಕಾದ್ರೆ ಅಲ್ಲಿ ಕೂತ್ಕೊಂಡು ಅವನ ಕಲ್ಪನೆಯಲ್ಲಿ ಅವಳ ಜೊತೆ ಅವನು ಓಡಾಡೋ ಥರ ಒಂದು ಹಗಲಗನಸನ್ನು ಕಾಣ್ತಾನೆ. ಅಂತಹ ಒಂದು ಸುಂದರ ಸನ್ನಿವೇಶಕ್ಕೆ ಉದಯಶಂಕರ್ ಅವರು ಈ ಹಾಡನ್ನು ಬರೀತಾರೆ, ಒಮ್ಮೆ ನಿನ್ನನ್ನು ಕಾಣುವಾಸೆ ಅಂತಕ್ಕಂಥ ಹಾಡು. ಶ್ರೀಮತಿ ಎಸ್ ಜಾನಕಿ ಅವರು ಈ ಹಾಡನ್ನ ಹಾಡಿದ್ದಾರೆ. ನಿಮ್ಮ ಮುಂದೆ ಹಾಡ್ತಾ ಇದ್ದಾರೆ ವಿನಯ ಬಾಬುರಾಜ್ ಹಾವಂಜಿ.
ಜೈಲಿನಲ್ಲಿರುವ ಕೈದಿಗಳಿಗೆ ವಿವೇಕ ಹೇಳೋದಕ್ಕೆ ನಾಲ್ಕು ಜನನ ಕರ್ಕೊಂಡು ಬರ್ತಾರೆ. ಆ ನಾಲ್ಕು ಜನ ಯಾರು ಅಂದರೆ ಒಂಥರದಲ್ಲಿ ಅವರು ಕಳ್ಳರೆ ಅನ್ನೋರು. ಕಳ್ಳರು ಕಳ್ಳರಿಗೆ ವಿವೇಕ ಹೇಳೋದು ಹೇಗಿರುತ್ತೆ ಅನ್ನೋದನ್ನು ಮಠ ಚಿತ್ರದಲ್ಲಿ ನಿರ್ದೇಶಕ ಗುರುಪ್ರಸಾದ್ ಅವರು ಬಹಳ ಚೆನ್ನಾಗಿ ತೋರಿಸಿದ್ದಾರೆ. ಜಗ್ಗೇಶ್ ಮತ್ತು ಸಹಕಲಾವಿದರ ಅಭಿನಯಕ್ಕೆ ವಿ ಮನೋಹರ್ ಅವರು ಸಾಹಿತ್ಯವನ್ನು ಬರೆದು ಸಂಗೀತವನ್ನು ನೀಡಿದ್ದಾರೆ. ಸಿ ಅಶ್ವಥ್ ಈ ಹಾಡನ್ನ ಹಾಡಿದ್ದಾರೆ. ಅದನ್ನು ಈಗ ನೃತ್ಯದ ಮೂಲಕ ನಿಮಗೆ ಪರಿಚಯಿಸಲಿದ್ದಾರೆ ಯುಕ್ತಿ ಉಡುಪ ತಂಡದವರು. ನೃತ್ಯ ಸಂಯೋಜನೆ ಶ್ರೀಕಾಂತಿ ಉಡುಪ ಮತ್ತು ವಾಣಿ ಸುಭಾಷ್. ಹಾಡು ತಪ್ಪು ಮಾಡೋದವರು ಯಾರವರೇ, ತಪ್ಪೆ ಮಾಡೋದವರು ಎಲ್ಲವರೇ. ಯಾರವ್ರೇ ತಪ್ಪೆ ಮಾಡದೋರ್ ಎಲ್ಲವ್ರೇ, ತಪ್ಪು ಮಾಡದೋರ್ ಯಾರವ್ರೇ ತಪ್ಪೆ ಮಾಡದೋರ್ ಎಲ್ಲವ್ರೇ. ಅಪ್ಪಿ ತಪ್ಪಿ ತಪ್ಪಾಗುತ್ತೆ, ಕೇಳಿ ಕೂಡ ತಪ್ಪಾಗುತ್ತೆ, ತಿಳ್ಕೊಳ್ಳಕ್ಕೆ ದಾರಿ ಐತೆ. ತಪ್ಪು ಮಾಡದೋರ್ ಯಾರವ್ರೇ ತಪ್ಪೆ ಮಾಡದೋರ್ ಎಲ್ಲವ್ರೇ, ತಪ್ಪು ಮಾಡದೋರು ಯಾರವ್ರೇ ತಪ್ಪೆ ಮಾಡದೋರು ಎಲ್ಲವ್ರೇ. ಗಮ ಗಮ ಕಂಪು ತರೋ ಗಾಳಿ ಕೂಡ ಪಾವನೇ ಗಂಗಿಯಲ್ಲೂ ಕೂಡ ಹೆಣಗಳು ಕೇಳೋದಿಲ್ವಾ. ಕಳ್ಳರನ್ನೆಲ್ಲ ಜೈಲಿಗೆ ಹಾಕೋದಾದ್ರೆ ಭೂಮಿಗೆ ಬೇಲಿ ಹಾಕಬೇಕಲ್ವಾ. ಕಳ್ಳರನ್ನೆಲ್ಲ ಜೈಲಿಗೆ ಹಾಕೋದಾದ್ರೆ ಭೂಮಿಗೆ ಬೇಲಿ ಹಾಕಬೇಕಲ್ವಾ. ತೀರ್ಥ ಕುಡಿದ್ರು ಶೀತ ಗಲ್ವಾ, ಮಂಗಳ ತೀನು ಸುಡೋದಿಲ್ವ, ದೇವ್ರಗಳೇ ತಪ್ಪು ಮಾಡಿಲ್ವಾ.
ಶ್ರೀಮತಿ ವಾಣಿಯವರ ಕಾದಂಬರಿಯನ್ನು ಆಧಾರವಾಗಿಟ್ಟುಕೊಂಡು 1974 ದೊರೆಯ ಭಾಗವ ನಿರ್ದೇಶನ ಮಾಡಿದ ಚಿತ್ರ ಎರಡು ಕನಸು. ಚಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ ಚಿತ್ರಕ್ಕಿತ್ತು. ಅದೇ ಗೀತೆಯೊಂದಿಗೆ ನಿಮ್ಮ ಮುಂದೆ ಈಗ ಅಕ್ಷತ ನಾಯಕ್ ಬೆಳ್ಳಂಪಳ್ಳಿಯವರು, ಪೂಜಿಸಲೆಂದೇ ಹೂಗಳ ತಂದೆ. ಪೂಜಿಸಲೆಂದೇ ಹೂಗಳ ತಂದೆ, ಪೂಜಿಸಲೆಂದೇ ಹೂಗಳ ತಂದೆ, ದರ್ಶನ ಕೋರಿ ನಾನಿಂದೆ ತೆರೆಯೋ ಬಾಗಿಲನು, ರಾಮ ತೆರೆಯೋ ಬಾಗಿಲನು, ರಾಮ ಪೂಜಿಸಲೆಂದೇ ಹೂಗಳ ತಂದೆ. ಕನ್ನಡದ ಕೆಲವು ಕವಿಗಳನ್ನು ಹಾಡುಗಳನ್ನು ಬರೆಸಿರೋದು ಕೂಡ ಇದೆ, ಅವರು ಬರೆದಂಥ ಗೀತೆಗಳನ್ನು ಕೂಡ ನಮ್ಮ ಕನ್ನಡ ಚಲನಚಿತ್ರಗಳಲ್ಲಿ ಉಪಯೋಗಿಸ್ಕೊಳ್ಳಲಾಗಿದೆ. ಅಂತಹ ಒಂದು ಗೀತೆಯನ್ನು ಹೊಸಬೆಳಕು ಚಿತ್ರದಲ್ಲಿ ದೊರೆ ಭಗವಾನ್ ಅವರು ಉಪಯೋಗಿಸ್ಕೊಳ್ತಾರೆ. ಕುವೆಂಪು ಅವರ ತೆರೆದಿದೆ ಮನೆ ಬಾವೋ ಅತಿಥಿ ಅಂತ, ಸಂಗೀತ ಎಂ ರಂಗರಾವ್ ಅವರದ್ದು, ಶ್ರೀಮತಿ ಎಸ್ ಜಾನಕಿ ಮತ್ತು ವಾಣಿ ಜಯರಾಮ್ ಅವರು ಹಾಡಿರ್ತಕ್ಕಂಥ ಗೀತೆಯನ್ನು ನಿಮ್ಮ ಮುಂದೆ ಹಾಡ್ತಾ ಇದ್ದಾರೆ ಶರದಿ ಪಾಟೀಲ್ ಚೇರ್ಕಾಡಿ ಮತ್ತು ಉಷಾ ಹೆಚ್ ಕಾರ್ಕಳ. ಆ
ತಿರಿದಿದೆ ಮನೆ ಓ ಬಾ ಅತಿಥಿ ಆತ್ಮೀಯ ವೀಕ್ಷಕರೇ, ಸಂಪೂರ್ಣ ಕನ್ನಡ ವಾಹಿನಿಯಾದಂತಹ ದೂರದರ್ಶನ ಚಂದನದ ಜನಪ್ರಿಯ ಕಾರ್ಯಕ್ರಮಗಳಲ್ಲಿ ಮಧುರ ಮಧುರವಿ ಮಂಜುಳಗಾನ ವಿಶೇಷವಾದದ್ದು.
ಈ ಕಾರ್ಯಕ್ರಮಗಳ ಬಗ್ಗೆ ತಮ್ಮಲ್ಲಿರುವಂತಹ ಅನಿಸಿಕೆಗಳನ್ನು ತಾವು ದಯವಿಟ್ಟು ನಮ್ಮ ಜೊತೆಗೆ ಹಂಚಿಕೊಳ್ಳಿ. ಹೊಗಳಿಕೆನೇ ಇರಲಿ, ತೆಗಳಿಕೆನೇ ಇರಲಿ, ಎರಡನ್ನೂ ಸಹಿತ ನಾವು ಬಹಳ ಗೌರವದಿಂದ ಸ್ವೀಕರಿಸ್ತೀವಿ ಅನ್ನುವಂತಹ ಮಾತಿನೊಂದಿಗೆ ಮತ್ತೆ ಭೇಟಿಯಾಗೋಣ ಮುಂದಿನ ಮಧುರ ಮಧುರವಿ ಮಂಜುಳಗಾನ ಕಾರ್ಯಕ್ರಮದಲ್ಲಿ. ನಮಸ್ಕಾರ. ನಮ್ಮ ವಿಳಾಸ ಹೆಚ್ಚುವರಿ ಮಹಾನಿರ್ದೇಶಕರು ಮಧುರ ಮಧುರವಿ ಮಂಜುಳಗಾನ ದೂರದರ್ಶನ ಕೇಂದ್ರ ಜೆಸಿ ನಗರ ಬೆಂಗಳೂರು 560006 ಇಮೇಲ್ dtcbng@yahoo.co.in ಮಧುರ ಮಧುರವಿ ಮಂಜುಳಗಾನ ಮಧುರ ಮಧುರವಿ ಮಂಜುಳಗಾನ.